ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ನಂದು ಅಕ್ಷತಾ ವುಡ್ವರ್ಸ್ ಅಂತ ಇದೆ. ಅಲ್ಲಿ ಇಲ್ಲಿ ನಾನು ಸೈಟ್ ತೊಗೊಂಡೆ, ನಂಗೆ ಸೈಟ್ ಅವಶ್ಯಕತೆ ಇತ್ತು, ಸೈಟ್ ತೊಗೊಂಡೆ. ಸೈಟ್ ತೊಗೊಂಡ ಮೇಲೆ ಈ ಮನೆ ರೂಮ್ ಕಟ್ತಾ ಇದ್ದೆ, ಇಲ್ಲ ಅಂಗಡಿ ವರ್ಕ್ಶಾಪು ಕಟ್ತಾ ಇದ್ದೆ. ನೀರಿನ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೆ. ನೀರಿನ ವ್ಯವಸ್ಥೆ ಮಾಡ್ಕೊಂಡಾಗ ಮೊನ್ನೆ ಫುಲ್ಲು ಡ್ರಿಂಕ್ಸ್ ಮಾಡಿಕೊಂಡು ಯಾರೋ ಬೆಂಕಿ ಹಾಕಿಬಿಟ್ಟು ಹೆಚ್ಚು ಕಡಿಮೆ ಒಂದು 20,000 ರೂಪಾಯಿ ಪೈಪನ್ನು ಬೆಂಕಿ ಹಾಕಿ ಸುಟ್ಟುಬಿಟ್ಟು, ನಾನು ಈಗ ತೋರಿಸಿದ್ನಲ್ವ, ಪೂರ್ತಿ ಪೈಪನ್ನು ಸುಟ್ಟುಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಒಂದು ಭಾಗಶಃ ಒಂದು 60% ಪೈಪ್ ಸುಟ್ಟಾಕ್ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಫುಲ್ಲು ಡ್ರಿಂಕ್ಸ್ ಮಾಡ್ತಾರೆ. ಹಿಂದೆ ರವಿ ಸರು ಮತ್ತು ಇವರೆಲ್ಲ ಬಂದಿದ್ದಾಗಲೂ ನಾನು ಹೇಳಿದೆ, ಹಿಂದೆ ನಂದು ಒಂದು ಸಲ ಕಬ್ಬಣ ಕಳ್ತನ ಆಗಿದೆ. ಕಡಿಮೆ ಕಡಿಮೆ ಅಂದರೂ ಒಂದು ಕ್ವಿಂಟಲ್ ಹತ್ರ ಕಬ್ಬಣ ಕಳ್ತನ ಆಗಿದೆ. ನಾನು ಅದನ್ನು ಕಬ್ಬಣ ಕಳ್ತನ ಆಗಿದೆ ಸರ್ ಇಲ್ಲಿ ಅಂತ ಎಲ್ಲ ಹೇಳಿದ್ದೀನಿ. ಆದರೂ ಅವರು ಅಷ್ಟಕ್ಕೆ ನಾನು ಸುಮ್ಮನೆ ಅದೆ. ಆದರೆ ಮೊನ್ನೆ ಪೈಪ್ ಎಲ್ಲ ಸುಟ್ಟೋಗಿ ನೀರಿನ ಪ್ರಾಬ್ಲಮ್ಸ್ ಆಗಿ ಇವತ್ತು ಕ್ಯೂರಿಂಗೇ ಮಾಡಿಲ್ಲ. ಇದು ಒಂದು ಹನಿ ಕ್ಯೂರಿಂಗ್ ಮಾಡಿಲ್ಲ. 4 ದಿನ ಆಯಿತು. 17ನೇ ತಾರೀಕಿನ ದಿವಸ ಮಧ್ಯಾಹ್ನ 2:30 3 ಗಂಟೆ ಸುಮಾರು ಬೆಂಕಿ ಹಾಕಿದ್ದಾರೆ. ಕಳ್ತನ ಜೊತೆಗೆ ಡ್ರಿಂಕ್ಸು ಫುಲ್ ಎಣ್ಣೆ ಹೊಡೆದ್ಬಿಡ್ತಾರೆ. ಎಣ್ಣೆ ಹೊಡೆದ್ಬಿಟ್ಟು ನಾನು ಇಲ್ಲಡ ಎಣ್ಣೆ ಹೊಡಿಬೇಡ ಅಂತ ಕೇಳಿದ್ದಕ್ಕೆ, ನೀ ಯಾರು ಕೇಳೋಕ್ಕೆ ಅಂತೇಳಿ ಬಾಟ್ಲ್ ತೊಗೊಬೋದ್ರು. ನಾನು ಸುಮ್ಮನಾಗ್ಬಿಟ್ಟೆ ಅಷ್ಟೊತ್ತಿಗೆ. ಯಾಕೆ ಬೇಕು ನಮಗೆ? ಅವ್ರು ಕುಡ್ಕೊಂಡ್ರೆ ಕುಡ್ಕೊಂತಾರೆ. ಇವು ಸೆಕ್ಯೂರಿಟಿನೇ ಬರೀ ಸೆಕ್ಯೂರಿಟಿ ಬರೋದೇ ಇಲ್ಲ. ಕಳ್ತನ ಫುಲ್ಲಾಗಿದೆ. ಅಲ್ಲಿ ಗಾರ್ಮೆಂಟ್ಸ್ನವ್ರದ್ದು ಬೋರು ಇದು ಮೋಟ್ರು ಮತ್ತು ಮಿಷನ್ನು ಕತ್ಕೊಂಡು ಹೋಗಿದ್ದರು. ಅವ್ರು ಸ್ಟೇಷನಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಗ್ರೂಪಲ್ಲೆಲ್ಲ ಹಾಕಿದ್ದಾರೆ. ಇಷ್ಟೆಲ್ಲ ಆದರೂ ಸೆಕ್ಯೂರಿಟಿ ಒಂದು ದಿನ ಬರೋಲ್ಲ. ನಿನ್ನೆ KSSID ರಾಯಪ್ಪರಿಗೆ ಫೋನ್ ಮಾಡಿದೆ. ಅವರು ನಾಟ್ ರೀಚಬಲ್ ಇದ್ದರು, ಎಲ್ಲೋ 2 ದಿನ ರಜಾ ಇದ್ರು ಅಂದ ರಜಾ ಇದ್ರು ಅಂತೇಳಿ. ಅವ್ರು ಮಧು ಸರ್ ಅನ್ನೋರು ಒಬ್ಬರಿದ್ದರು, ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ KSSID ನಾಗರಾಜರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸರ್ ನಂದು ಹಿಂಗೆ ಆಗಿದೆ, ಸುಟ್ಟೋಗಿದೆ, ನನ್ನ ಪ್ರಾಬ್ಲಮ್ಸ್ ಆಗಿದೆ, ನಾನು 3 ದಿನ ಆಯ್ತು ಕ್ಯೂರಿಂಗ್ ಮಾಡಿಲ್ಲ ಅಂತೇಳಿ. ಅವರು ಕೂಡ ನಾನು ಕಂಪ್ಲೇಂಟ್ ಮಾಡಿ ನೀವು ಅದನ್ನು ನಾವು ಅದನ್ನು ಹೇಳ್ತೇನೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿದಾರಂತೆ. ಫೋನ್ ಮಾಡಿ ಅದಾದಮೇಲೆ ನೀವು ಇವತ್ತು ಬನ್ನಿ ಅಂತ ಹೇಳಿದರು. ನಾನು ಇವತ್ತು ಈ ಥರ ಎಲ್ಲ ಮಾಸ್ಕರ ನಾನು ರಜಾ ಮಾಡಿ ಹೋಗೋಕ್ಕಾಗಿಲ್ಲ, ಇವತ್ತು ಸ್ಪೀಡ್ ಪೋಸ್ಟ್ ಮಾಡ್ತಾ ಇದ್ದೇನೆ ಅದನ್ನು ಇದನ್ನು ಮಾಡಿ. ಈ ಥರ ಎಲ್ಲ ತುಂಬ ಸಮಸ್ಯೆಗಳು. ಸೆಕ್ಯೂರಿಟಿ ಇದುವರೆಗೂ ನೀವು ಇಲ್ಲಿ ಬಂದಿದ್ದರೆ ಬೆಳಗ್ಗೆ 9:00 ಬಂದಿದ್ದರೆ ಈಗ ಇಷ್ಟು ಹೊತ್ತಾದರೂ ಎಲ್ಲರ ಸೆಕ್ಯೂರಿಟಿ ಒಬ್ಬ ಕಾಣಲ್ಲ ನೋಡಿ, ಸೆಕ್ಯೂರಿಟಿನೇ ಬರಲ್ಲ. ಅವ್ರು ಆರಾಮಿದ್ದಾರೆ. ಅವ್ರಿಗೇನಾಗಿದೆ ಅಂದರೆ ನನಗೆ ಸಂಬಳ ಬಂದರೆ ಸಾಕು ಅನ್ನೋ ಲೆವೆಲಿಗೆ ಆಗಿದ್ದಾರೆ. ನಮ್ಮ ಅವರಿದ್ದಾರೆ ಇವರಿದ್ದಾರೆ ನನಗೇನು ಅಂತ ಹೇಳಿ ಈ ಥರ ತುಂಬ ಆಗಿದೆ. ಕಳ್ಳತನ ಅಂತೂ ಫುಲ್ ಆಗ್ತಾ ಇದೆ. ಎಣ್ಣೆ ಹೊಡೆಯೋದು ಕಳ್ಳತನ. ನಂದು ಇವತ್ತಿನ ಪೈಪಲ್ಲಿ ನನಗೆ ಹೆಚ್ಚು ಕಡಿಮೆ 20,000 ಪೈಪ್ ಲಾಸು. ಕ್ಯೂರಿಂಗ್ ಆಗಿಲ್ಲ. ನಾನು ಯಾರಿಗೆ ಹೇಳಲಿ ಸಮಸ್ಯೆನ? ಕರೆಂಟ್ ಇಲ್ಲ. ಇವ್ರು ನೀರು ಕೊಟ್ಟಿದ್ರೆ ನಾನು ಆ ಪೈಪ್ ಲೈನ್ ತೊಗೊತಾನೆ ಇರಲಿಲ್ಲ. ಆ 20,000 ಖರ್ಚು ಮಾಡಿ ಪೈಪ್ ಲೈನ್ ತೊಗೊತಾ ಇರಲಿಲ್ಲ. ನೋಡಿ, ಇದು TP ತೊಗೊಂಡಿದ್ದೆ ನಾನು, ಕಟ್ಟಿ ನಮಗೆ ಸಬ್ಸಿಡಿ ಇಲ್ಲ, ಏನೂ ಇಲ್ಲ, ಫುಲ್ ಕಂತಲ್ಲೇ ದುಡ್ಡು ಕಟ್ಟಿ ನಾನು ತೊಗೊಂಡಿರೋದು. ಇವತ್ತು ಆ ಬಿಲ್ಡಿಂಗೇ ಹಾಕ್ಕೊಂಡಿದ್ದೀನಿ. ಆ ಇಷ್ಟೆಲ್ಲ ಸಮಸ್ಯೆ ಮಾಡಿಕೊಂಡ್ರು ನನ್ನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ನೀರು ಹಾಕಕ್ಕೆ ನೀರಿಲ್ಲ, ಪೈಪ್ ಸುಟ್ಟೋಗಿದೆ. ನನಗೆ ಅದನ್ನು ಅವ್ರ ಮಾಧ್ಯಮದ ಮುಖಾಂತರ ಹೇಳೋದು ಅಂದರೆ ನನಗೆ ಆ ಪೈಪಿಂದು ಇವರು KSSID ಅವರೇ ಅದನ್ನು ಪರಿಹಾರ ತುಂಬಿಕೊಡ್ಬೇಕು ಅನ್ನೋದು ನಾನು ಕೇಳ್ಕೊಳ್ಳೋದು. ನನ್ನ ನಷ್ಟನ ಅವರೇ ತುಂಬಿಕೊಡ್ಬೇಕು. ಯಾಕಂದರೆ ಅದಕ್ಕೆ ಕಾರಣವೇ ಅವರು. ಇಲ್ಲಿ ಈ ಸೆಕ್ಯೂರಿಟಿ ಸರಿಯಾಗಿ ಇಟ್ಟಿದ್ರೆ ಆ ಪೈಪ್ ಸುಡ್ತಾ ಇರಲಿಲ್ಲ. ಮಧ್ಯಾಹ್ನ 2:30-3 ಗಂಟೆಗೆ ಅವ್ರು ಎಣ್ಣೆ ಹೊಡಿತಾ ಇರಲಿಲ್ಲ, ಈ ಸುಡ್ತಾ ಇರಲಿಲ್ಲ. ಇದನ್ನು ನಾನು ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಮಾಧ್ಯಮದವರಿಂದ ಈ ಪರಿಹಾರ ನನಗೆ ಅದನ್ನು ಪೈಪಿನ ಪರಿಹಾರ ಕೊಡಿಸ್ಲೇಬೇಕು ಅನ್ನೋದು ನನ್ನ ಉದ್ದೇಶ. 9-10 ವರ್ಷ ಆಯ್ತು ಸರ್ KSSIDC ಶಿವಮೊಗ್ಗ ಇಲ್ಲಿಂದ ಸೈಟ್ ಎಲ್ಲ ಅಲಾಟ್ ಮಾಡಿದ್ದಾರೆ. ಆದರೆ ಇನ್ನೂ ಯಾವುದೇ ಥರದ ಮೂಲಭೂತ ಸೌಕರ್ಯಗಳನ್ನು ನಮಗೆ ಒದಗಿಸಿಲ್ಲ. ಒಂದು 100-110 ಸತಿ ನಾವು ಎಲ್ಲ ಆಫೀಸರ್ಸಿಂದ ಹಿಡಿದು ಸಣ್ಣ ಪುಟ್ಟ ಅಧಿಕಾರಿಗಳಿಗೆ ಸಹ ನಾವೆಲ್ಲ ಮನವಿಯನ್ನು ಕೊಟ್ಟಾಗಿದೆ, ಹೇಳಾಗಿದೆ. ಇವತ್ತು ನಾಳೆ ಇವತ್ತು ನಾಳೆ ಅಂತ ಬರೀ ಹಕ್ಕಿ ಹಾರಿಸ್ತಾ ಇದ್ದಾರೆ ಬಿಟ್ಟರೆ ಇವತ್ತಿಗೂ ಕರೆಂಟ್ ಕೊಡಲಿಲ್ಲ. ನಾವು ಇಂಡಸ್ಟ್ರಿಯಲ್ಲಿ ಈಗ ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ವಿ, ಅದಕ್ಕೆ ಕ್ಯೂರಿಂಗಿಗೆ ಸಹ ನೀರು ಸಾಕಾಗ್ತಾ ಇಲ್ಲ. ಆಮೇಲೆ ಇಲ್ಲಿ ಇದ್ದವ್ರು ಎಲ್ಲರಿಗೂ ಸೈಟ್ ಅಲರ್ಟ್ ಆಗಿದೆ, ಯಾರಿಗೂ ಸಹ ಇನ್ನೂ ಕರೆಂಟ್ ಸಿಕ್ಕಿಲ್ಲ. ಅಲ್ಲಿ ಬಿಲ್ಡಿಂಗಲ್ಲಿ ತೋರಿಸಿ ಸಿಕ್ಕಾಬಿಟ್ಟೆ ಲೋನ್ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. ಆ ಇಂಟ್ರೆಸ್ಟ್ ಸಹ ಕೈಯಿಂದ ಕಟ್ತಾ ಇದ್ದಾರೆ. ಇನ್ನು ಅವರು ಬಿಲ್ಡಿಂಗ್ ಓಪನ್ ಮಾಡಿ ಕರೆಂಟ್ ಸಿಕ್ಕು ಮೆಟೀರಿಯಲ್ಸನ್ನೆಲ್ಲ ಹಾಕ್ಸ್ಕೊಂಡಿದ್ದಾರೆ, ಆದರೆ ಏನು ಪ್ರೊಡಕ್ಷನ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅವನ್ನೆಲ್ಲ ಮಾಡಬೇಕು ಅಂತೇಳಿದ್ರೆ ಮೇಯ್ನ್ ಇಂಪಾರ್ಟೆಂಟ್ ನಮ್ಗೆ ಕರೆಂಟ್ ಬೇಕು. ಕರೆಂಟ್ ಕೊಡ್ತಾ ಇಲ್ಲ. ಹೇಳೋರಿಗೆ ಅಧಿಕಾರಿಗಳಿಗೆಲ್ಲ ಹೇಳಾಯಿತು, ಏನು ಮಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನೀವು ಮಾಡಿರಿ, ನಾವು ಕೊಡ್ತೀವಿ ಅಂತಾರೆ. ಅದು ಯಾವಾಗ ಅವ್ರು ಮಾಡ್ತಾರೋ, ನಾವು ಯಾವಾಗ ಅದನ್ನು ಫಲ ತೊಗೊತೀವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಗಲೇ 10 ವರ್ಷ ಆಗ್ತಾ ಬಂದು 9 ವರ್ಷ ಆಯಿತು. ಈಗ ಈ ಮಧ್ಯದಲ್ಲಿ ಬಾಟ್ಲಿ ಹೊಡೆಯೋದು, ಎಣ್ಣೆ ಕುಡಿಯೋದು, ಆಮೇಲೆ ಪೈಪ್ಲೈನ್ ನೀರು ಇಲ್ದಿದ್ದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಅಲ್ಲಿಂದ ಬೇರೆಯೊಬ್ಬರು ಪೈಪಿಂದ ತೊಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಹೆಚ್ಚು ಕಮ್ಮಿ 25-30,000 ರೂಪಾಯಿ ಆಗಷ್ಟು ಪೈಪನ್ನು ಸುಟ್ಟು ಹಾಕಿದ್ದಾರೆ. ಇದು ಯಾವ ಕಾರಣಕ್ಕೆ ಸುಟ್ಟಾಕಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ನೋಡುವಂಥ ಸೆಕ್ಯೂರಿಟಿ ಮುಂಚೆ ಒಬ್ಬರು ನೋಡ್ತಿದ್ರು ನೋಡ್ತಿದ್ರು, ಈಗ ಯಾರೋ ಬಂದವರು ಸೆಕ್ಯೂರಿಟಿನೂ ಇಲ್ಲಿ ಸರಿ ಇಲ್ಲ, ಅವ್ರ ಬಗ್ಗೆನೂ ಯಾರೂ ನಿಗೋ ತಗೊಂತ ಇಲ್ಲ. ನಾವು ಹೇಳಿದ ಮಾತು ಕೇಳಲ್ಲ. ಈಗ ಕಂಪ್ಲೇಂಟನ್ನು ನಾವೆಲ್ಲ ಕಡೆ ಮಾಡಿದ್ದೀವಿ. ಈಗ ಆ ಮಾಧ್ಯಮದವ್ರನ್ನ ಕರೆಸಿ ವಿಚಾರಗಳನ್ನೆಲ್ಲ ತಿಳಿಸಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಇದ್ರ ಬಗ್ಗೆ ನಿಗಾ ವಹಿಸಿ. ನಾವು ಕಷ್ಟಪಟ್ಟು ಲೋನು ಮತ್ತೊಂದು ಇನ್ನೊಂದು ಮಾಡಿ ದುಡ್ಡು ಹಾಕಿದ್ದೀವಿ, ಅದನ್ನು ತಕ್ಕೊಬೇಕು. ಇಲ್ಲ ಅಂದರೆ ಆ ಲೋನ್ ಕಟ್ಟೋಕ್ಕಾಗದೆ ನಾವು ವಿಷ ಕುಡಿಬೇಕಾಗತ್ತೆ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವೀಗ.
ಮುಂದಿಂದು ಆದಷ್ಟು ಬೇಗ, ಈಗಾಗಲೇ ಲೈನ್ ಆಗಿದೆ, ಟಿ ಸಿ ಆಗಿದೆ, ಚಾರ್ಜ್ ಒಂಜ್ ಆಗಬೇಕಷ್ಟೇ. ಕೇಳಿದರೆ ನಾಳೆ ಚಾರ್ಜ್ ಆಗುತ್ತೆ, ನಾಡ್ದು ಚಾರ್ಜ್ ಆಗುತ್ತೆ. ಇಲ್ಲಿಂದ ಶಿವಮೊಗ್ಗ ಹೋಗಿ ಬರಲಿಕ್ಕೆ ನಮ್ಗೆ 1,000 ರೂಪಾಯಿ ಖರ್ಚಿದೆ. 1,000 ರೂಪಾಯಿ ನಮ್ದು ಕೂಲಿ ಹೋಗುತ್ತೆ ಡೈಲಿ, 2,000 ರೂಪಾಯಿ ಖರ್ಚು. ಇಲ್ಲ ಹೋದರೂ ಕೆಲಸ ಆಗಲ್ಲ. ಆದರೂ ಡೈಲಿ ಒಬ್ಬೊಬ್ರು ಹೋಗ್ತಾ ಇದೀವಿ. ಈಗಾಗಲೇ ಗಾರ್ಮೆಂಟ್ಸು ಕೆಳಗೆ ಬಿಡೋಂಗಿಲ್ಲ, ಕೈಯಿಂದ ಹಾಕಿದ್ದಾರೆ. ಇದೆಲ್ಲ ಭಾಳ ಸಮಸ್ಯೆ ಇದೆ ಸರ್, ದಯವಿಟ್ಟು ಇದನ್ನೊಂದು ಬಗೆಹರಿಸ್ಕೊಟ್ರೆ ನಿಮ್ಮಿಂದ ಭಾಳ ಉಪಕಾರ ಆಗುತ್ತೆ. ನಾವು ಮುಂದೆ ಈಗ ಹೊಸದಾಗಿ ಶಾಸಕರು ಬೇರೆ ಬಂದರೆ ಅವರಿಗೂ ಒಂದು ಮನವಿ ಕೊಡ್ತೀವಿ, ಅವರಿಂದ ಏನು ಫಲ ಸಿಗತ್ತೆ ಅಂತ ನೋಡ್ತೀವಿ. ಆಮೇಲೆ ಈಗ ಈ ಕೆ ಎಸ್ ಎಸ್ ಸಡಿಸೋರು ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಗಾ ತೊಗೊಂಡು ನಮ್ಮ ಬಗ್ಗೆ ಕಾಳಜಿ ವಹಿಸಿ. ನಾವು ಬಂಡವಾಳ ಹಾಕ್ತಾ ಇದ್ದೀವಿ, ಲಕ್ಷಗಟ್ಟಲೆ ಕಟ್ಟಿದ್ದೀವಿ, ಕಟ್ಟದೇ ಕೇಳದೇ ಇದ್ರೆ ಒಂದು ಲೆಕ್ಕ ಕಟ್ಟಿದ್ದೀವಿ. ಆದರೆ ಇನ್ನು ಪ್ರೊಡಕ್ಷನ್ನಿಗೆ ನಮ್ಗೆ ಬೆಲೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಮಾಧ್ಯಮದಲ್ಲಿ ವಿಚಾರನ ಹೇಳಿದ್ದೀವಿ, ಅದನ್ನು ನೀವು ಅದಕ್ಕೆ ಬೇಗ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊಡ್ತೇವೆ. ನನ್ನ ಹೆಸರು ಸುರೇಶ್ ಎಸ್ ಅಂತೇಳಿ, ಸೋಮೇಶ್ವರ ಎಲೆಕ್ಟ್ರಿಕಲ್ ವರ್ಕ್ಸ್ ಅಂತ ಒಂದು ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನನಗೊಂದು ಸೈಟಿನ ಅವಶ್ಯಕತೆ ಇತ್ತು. ಕೆ ಎಸ್ ಎಸ್ ಐ ಟಿ ಸಿ ಶಿವಮೊಗ್ಗ ಅವರು ಒಂದು ಸೈಟ್ ಅಲರ್ಟ್ ಇದನ್ನ ತಗೊಂಡಾಗ ಒಂದು ಸೈಟ್ ಅಲರ್ಟ್ ಆಗಿದೆ. ಇಲ್ಲಿ 119D ಸೈಟ್ ನಂಬರು, ಅದರಲ್ಲಿ ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿ ಲೋನ್ ಮಾಡಿ ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ. ಬಿಲ್ಡಿಂಗ್ ಕಟ್ಕೊಂಡು ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ತಂದಿಟ್ಟಾಗ ಕಳ್ಳತನಗಳ ಭಾಳ ಆಗಿದೆ ಇಲ್ಲಿ. ಆದರೂ ಅದನ್ನು ಯಾರೂ ನಿಗಾವಹಿಸಿ ಇದು ಮಾಡ್ತಾ ಇಲ್ಲ ಅಲ್ಲಿ. ಆಮೇಲೆ ಆದಷ್ಟು ನೀರಿನ ಸೌಲಭ್ಯ, ಕರೆಂಟಿನ ಸೌಲಭ್ಯ ಏನು ಇಲ್ಲದೆ ಇಲ್ಲಿ ಬೇರೆ ಬಾಡಿಗೆ ಈ ಟೆಂಪ್ರವರಿ ಕರೆಂಟಲ್ಲೆಲ್ಲ ಬಿಲ್ಡಿಂಗ್ ಮಾಡ್ಕೊಳ್ಳೋಕೆ ನಮಗೆ ಸಿಕ್ಕಾಪಟ್ಟೆ ಕಾಸ್ಟು ಇನ್ವೆಸ್ಟ್ ಮಾಡಿದ್ದೀವಿ ಸರ್. ಆಲ್ರೆಡಿ ಒಂದು 35,000 ರೂಪಾಯಿ ಕರೆಂಟ್ ಟೆಂಪ್ರವರಿ ಕರೆಂಟ್ ತಗೊಂಡಿರೋದಕ್ಕಾಗಿ 35,000 ರೂಪಾಯಿ ಕರೆಂಟ್ ಬಿಲ್ಲೇ ಆಗಿದೆ ನಮಗೀಗ. ಅಷ್ಟೆಲ್ಲ ಇದು ಮಾಡ್ಕೊಂಡು ಈ ಕರೆಂಟು ನೀರು ಕೊಡ್ರಿ ನಮ್ಮ ಕೆಲಸ ಶುರು ಮಾಡಬೇಕು ಅಂತ ಇದ್ದರೆ ಇನ್ನೂ ಅವ್ರು ಯಾವುದು ತಲೆ ಕೆಡ್ಸ್ಕೊಂತ ಇಲ್ಲ ಇಲ್ಲಿ ಕೆ ಎಸ್ ಎಸ್ ಐ ಟಿ ಸಿ ಶಿವಮೊಗ್ಗ ಅವರು. ಆಗಲೇ ಕೆ ಎಸ್ ಎಫ್ ಸಿ ಒಳಗೆ 12 ಲಕ್ಷ ಲೋನ್ ಮಾಡಿದ್ದೀನಿ. ಲೋನ್ ಮಾಡಿದ್ದು ದುಡ್ಡು ಈಗ ಸುಮ್ಮನೆ ಬಡ್ಡಿ ಕಟ್ತಾ ಇದ್ದೀವಿ, ಈಗ ಬಿಲ್ಡಿಂಗ್ ಮಾಡ್ಕೊಂಡು ಬಡ್ಡಿ ಕಟ್ತಾ ಇದ್ದೇವೆ. ಆದರೂ ಅವ್ರು ಯಾರೂ ನಿಗಾ ಮಾಡ್ತಾ ಇಲ್ಲ. ಈಗ ಇಲ್ಲಿ ದಿವಸ ಆಯ್ತು ನೋಡ್ರಿ, ಎಣ್ಣೆ ಬಾಟ್ಲಿ ಗಿಟ್ಲಿ ಎಲ್ಲ ಬಿದ್ದಾವೆ ಇಲ್ಲಿ. ಎಣ್ಣೆ ಬಾಟ್ಲಿ ಬರೋದು ಒಡೆಯೋದು, ಎಣ್ಣೆ ಕೊಡೋದು ಬಾಟ್ಲಿ ಒಡೆಯೋದು ಹೋಗೋದು ಮಾಡ್ತಾ ಇದ್ದಾರೆ. ಎಲ್ಲ ನಾವು ಡೈಲಿ ಕ್ಲೀನ್ ಮಾಡೋದು ಇದು ಮಾಡೋದು ಮಾಡ್ತಾ ಇರಬೇಕು. ಸೆಕ್ಯೂರಿಟಿ ಇದ್ದಾರೆ ಅಂತಾರೆ, ಸೆಕ್ಯೂರಿಟಿ ನೋಡಿದರೆ ಒಂದು ದಿವಸನೂ ಓಡಾಡಲ್ಲ ಇಲ್ಲಿ. ಅದಕ್ಕಾಗಿ ಅದ್ರ ಬಗ್ಗೆ ಏನಾರು ಒಂಚೂರು ನೀವು ಮಾಧ್ಯಮದ ಮೂಲಕ ಒಂದು ಸ್ವಲ್ಪ ಇದು ಮಾಡಿರೋದು.